ಇನ್ನು ಕಾಂಗ್ರೆಸ್ ಪಕ್ಷದಿಂದ ಮೇಕೆದಾಟು ಪಾದಯಾತ್ರೆಯ ಪ್ಲಾನ್ ರೆಡಿ ಆಗಿದೆ ಜನವರಿ 9 ರಿಂದ 19 ರವರೆಗೆ ಈ ಒಂದು ಪಾದಯಾತ್ರೆ ನಡೆಯಲಿದೆ ಇನ್ನು ಪಾದಯಾತ್ರೆಯ ಡೇ ಟು ಡೇ ಪ್ಲಾನ್ ಕೂಡ ಈಗಾಗಲೇ ರೆಡಿ ಆಗಿದೆ ಕೈಪಡೆ ಈ ಒಂದು ಪ್ಲಾನ್ ಅನ್ನು ರೂಪಿಸಿದ್ದಾರೆ ಇನ್ನು ಪ್ರತಿನಿತ್ಯ 14 ರಿಂದ 16 ಕಿಲೋಮೀಟರ್ ಪಾದಯಾತ್ರೆ ನಡೆಸೋದಕ್ಕೆ ಕೈಪಡೆ ನಾಯಕರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಪ್ಲಾನ್ ಅನ್ನು ಕೂಡ ರೂಪಿಸಿಕೊಂಡಿದ್ದಾರೆ ಇನ್ನು ಸಂಗಮದಿಂದ ಬಸವನಗುಡಿಯವರೆಗೆ ಪಾದಯಾತ್ರೆ ಪ್ಲಾನ್ ಈಗಾಗಲೇ ರೆಡಿ ಆಗಿದೆ ಅದಕ್ಕೆ ಬೇಕಾದಂತ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿದೆ ಕಾಂಗ್ರೆಸ್ನ ಕೈಪಡೆ ನಾಯಕರು ಈ ಒಂದು ಪಾದಯಾತ್ರೆಗೆ ಸಂಬಂಧಪಟ್ಟ ಹಾಗೆ 14 ರಿಂದ 16 ಕಿಲೋಮೀಟರ್ ಪಾದಯಾತ್ರೆ ಪ್ರತಿ ನಿತ್ಯ ಕೂಡ ನಡೆಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೀರೇಂದ್ರ ಕಾಂಗ್ರೆಸ್ನ ಪಾದಯಾತ್ರೆಯ ಡೇ ಟು ಡೇ ಪ್ಲಾನ್ ಈಗಾಗಲೇ ರೆಡಿ ಆಗಿದೆ ಪ್ರತಿನಿತ್ಯ ಯಾವ ರೀತಿ ಸಾಗಬೇಕು ಈ ಪಾದಯಾತ್ರೆಯೊಂದಕ್ಕೆ ಎಲ್ಲ ರೀತಿಯ ರೂಪುರೇಷೆಗಳನ್ನು ರೆಡಿ ಮಾಡಿಕೊಳ್ಳಲಾಗಿದೆ ಆದರೆ ಕೊನೆಯ ಕ್ಷಣದಲ್ಲಿ ಏನಾದರೂ ಸರ್ಕಾರದ ಈ ಒಮಿಕ್ರಾನ್ ರೂಲ್ಸ್ ಏನಾದರೂ ಜಾರಿ ಆಗುವಂಥ ಸಾಧ್ಯತೆ ಇರಬಹುದಾ ಜೊತೆಗೆ ಈ ರೂಪುರೇಷೆಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ ಶೇರ್ ಮಾಡಬಹುದಾ ವೀರೇಂದ್ರ ಆ ರೀತಿಯ ಒಂದು ಅನುಮಾನ ಇದೆ ಸೋಮಣ್ಣ ನೀವು ಹೇಳಿದ್ರಲ್ಲ ಒಮಿಕ್ರಾನ್ನ ಭೀತಿ ಯಾವಾಗ ನೈಟ್ ಕರ್ಫ್ಯೂ ಅಂತ ಜಾರಿ ಮಾಡಿದ್ರು ಇವತ್ತು ಈಗ ನಾನು ಬರ್ತಾ ಇದ್ದೆ ರೋಡಲ್ಲಿ ಏನು ಒಂದೊಂದು ಜಂಕ್ಷನ್ಲ್ಲೂ ಒಂದೊಂದು ಸರ್ಕಲ್ಲೂ ಪೊಲೀಸ್ನವರು ಎಲ್ಲ ಕಡೆ ಒಂದು ನೈಟ್ ಕರ್ಫ್ಯೂ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ ಅದನ್ನು ಘೋಷಣೆ ಮಾಡಿದಾಗಲೇ ಅನುಮಾನ ಬಂತು ಕಾಂಗ್ರೆಸ್ ಪಾದಯಾತ್ರೆಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಇದು ಅವರೇನು ರಾತ್ರಿ ನಡೆಯಲ್ಲ ಈಗ ನೈಟ್ ಕರ್ಫ್ಯೂ ಅಂತ ಹೇಳಿಬಿಟ್ಟು ನೆಕ್ಸ್ಟು ಇಲ್ಲ ಗುಂಪು ಗುಂಪಾಗಿ ಜನ ಓಡಾಡೋಂಗಿಲ್ಲ ಒಂದು ರೂಲ್ಸ್ ಹೊರಡಿಸಿದ್ರು ಅಂದರೆ ಮುಗಿತಲ್ಲ ಸೋಮಣ್ಣ ಏನು ಮಾಡ್ತಾರೆ ಇದು ಸಹಜವಾದ ಪ್ರಶ್ನೆ ನೀವು ಹೇಳಿದ್ದು ಅದಕ್ಕೆ ಬರೋದಕ್ಕೂ ಮೊದಲು ಏನೇನು ರೆಡಿ ಮಾಡ್ಕೊಂಡಿದ್ದಾರೆ ಹೇಳಬೇಕಲ್ಲ ಸಿ ಅದು ಆಮೇಲೆ ಏನಾಗುತ್ತೋ ಅದು ರೇ ಪ್ರಪಂಚ ಅದಕ್ಕೆ ಇವ್ರು ಮಾಡೋ ಕೆಲಸ ಬಿಟ್ಕೊಂಡು ಕೊರೋಕ್ಕಾಗುತ್ತೆ ಇವ್ರು ಮಾಡೋದು ಮಾಡ್ತಾನೆ ಇದ್ದಾರೆ ಬ್ಲೂ ಪ್ರಿಂಟ್ ರೆಡಿ ಆಗ್ತಾನೆ ಇದೆ ತಿಂಗಳಿಂದನೇ ಅಲ್ಲಿ ಮೇಕೆದಾಟಿಗೆ ಹೋಗಿ ಅಲ್ಲೆಲ್ಲ ಪಂಚೆ ಕಟ್ಕೊಂಡು ಓಡಾಡಿ ಪ್ರೊಮೋ ಶೂಟ್ ಮಾಡಿಸಿ ಇಷ್ಟೆಲ್ಲ ಮಾಡಿಸಿ ಈಗ ಅವ್ರು ಕೈ ಕಟ್ಕೊಂಡು ಕೂತ್ ಬಿಡ್ತಾರಾ ಯಾವ ಕಾರಣಕ್ಕೂ ಕೂರಲ್ಲ ಡಿ ಕೆ ಶಿವಕುಮಾರ್ ಯಾವ ಲೆವೆಲ್ಗೆ ಸ್ಪೀಡಲ್ಲಿ ಹೋಗ್ತಿದ್ದಾರೆ ನಾವು ನಿನ್ನೆ ವಿಶ್ಲೇಷಣೆ ಮಾಡಿದ್ವಲ್ಲ ಒಬ್ರದ್ದು ಶರವೇಗ ಇನ್ನೊಬ್ರದ್ದು ಮಿಂಚಿನ ವೇಗ ಆ ಲೆವೆಲಲ್ಲಿ ಹೋಗ್ತಿರೋರು ಈಗ ಓಮಿಕ್ರಾನಲ್ಲಿ ಬ್ರೇಕ್ ಹಾಕೊಂಡು ಕೂರ್ತಾರಾ ಡೆಫಿನೆಟ್ಲಿ ಇಲ್ಲ ಅದೇ ಕಾರಣಕ್ಕಾಗಿ ಈ ಬ್ಲೂ ಪ್ರಿಂಟ್ ರೆಡಿ ಆಗಿರೋದು 9ನೇ ತಾರೀಕಿಂದ ಹಿಡಿದು 19ನೇ ತಾರೀಕುವರೆಗೂ 11 ದಿನ ಡೇ ಟು ಡೇ ಹವರ್ ಟು ಹವರ್ ಪ್ಲಾನ್ ರೆಡಿ ಆಗಿದೆ ಸೋಮಣ್ಣ ಎಲ್ಲಿಂದ ಹೊರಡಬೇಕು ಎಲ್ಲೆಲ್ಲಿ ಸ್ಟಾಪ್ ಕೊಡಬೇಕು ಎಲ್ಲಿ ಉಳಿಬೇಕು ಉಳಿದ್ರೆ ಊಟದ ವ್ಯವಸ್ಥೆ ಹೆಂಗೆ ವಾಸ್ತವ್ಯದ ವ್ಯವಸ್ಥೆ ಹೆಂಗೆ ಸಾವಿರಾರು ಜನ ಬಂದಿರ್ತಾರೆ ಅವರಿಗೆಲ್ಲ ಉಳಿಲಿಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಬೇಕು ಇವೆಲ್ಲವೂ ಕೂಡ ಫೈನಲ್ ಆಗಿದೆ 19ನೇ ತಾರೀಕು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಸಮಾರೋಪ ಸಮಾವೇಶ ಮಾಡೋದ್ರವರೆಗೂ ಅವ್ರ ಪ್ಲಾನ್ನ ರೆಡಿ ಮಾಡಿದ್ದಾರೆ 9ನೇ ತಾರೀಕು ಬೆಳಗ್ಗೆ ಸಂಗಮದಲ್ಲಿ ಬೆಳಗ್ಗೆ 8:30 ಸಂಗಮದಿಂದ ಪಾದಯಾತ್ರೆ ಶುರುವಾದರೆ 19ನೇ ತಾರೀಕು ಮಧ್ಯಾಹ್ನ 1:30 ಇಲ್ಲಿ ಕಾಂಗ್ರೆಸ್ ಭವನ ಇದೆಯಲ್ಲ ರೇಸ್ ಕೋರ್ಸ್ ರೋಡಲ್ಲಿ ಅಲ್ಲಿಂದ ಶುರು ಮಾಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡಿಗೆ ಹೋಗಿನೇ ಅವ್ರು ಕೊನೆಗೊಳಿಸೋದು ಪಾದಯಾತ್ರೆನ ಇಷ್ಟೂ ಪ್ಲಾನಿಂಗ್ಸ್ನ ಅವರು ಪಿನ್ ಟು ಪಿನ್ ರೆಡಿ ಮಾಡಿದ್ದಾರೆ ಸೋಮಣ್ಣ ಆ ಡೀಟೇಲ್ಸ್ ಈಗ ನಮಗೆ ಸಿಕ್ಕಿದೆ ಅವ್ರು ಯಾವ ಥರ ಪ್ಲಾನ್ ಮಾಡಿದ್ದಾರೆ ಅಂದರೆ ಸೋಮಣ್ಣ ಎವ್ರಿ ಡೇ 14ರಿಂದ 16 ಕಿಲೋಮೀಟ್ರ್ ಪಾದಯಾತ್ರೆ ಆಗಬೇಕು ಆ ಥರ ಪ್ಲಾನ್ ಮಾಡಿದ್ದಾರೆ ಪ್ರತಿದಿನ ಅದು ಏನು ಬೆಳಗ್ಗೆ 8:30 ಸ್ಟಾರ್ಟ್ ಮಾಡಬೇಕು ಮಧ್ಯಾಹ್ನ 1 ಗಂಟೆಗೆ ಬ್ರೇಕು ಅಲ್ಲಿ ಊಟ ಅಥವಾ ಒಂದು ಸಣ್ಣ ಮೀಟಿಂಗ್ ಮಾಡೋದಿದ್ರೆ ಮೀಟಿಂಗು ಮತ್ತೆ ಊಟ ಆದ ನಂತರ 1-1.5 ಗಂಟೆನೂ ಬಿಟ್ಟು 2:30-3 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಖತಮ್ ಅವತ್ತಿನ ಪಾದಯಾತ್ರೆ ಮುಗಿಬೇಕು ಆ ಥರ ಪ್ಲಾನ್ ಮಾಡಿದ್ದಾರೆ ಅದು 6ನೇ ದಿನಕ್ಕೆ ನಮಗೆ ಬೆಂಗಳೂರಿಗೆ ಎಂಟರ್ ಆಗಿಬಿಡುತ್ತೆ ಸೋಮಣ್ಣ ಬಿಡದಿಯಿಂದ ಬಿಟ್ಟು ಕೆಂಗೇರಿಗೆ 6ನೇ ದಿನ ಬಂದುಬಿಡ್ತಾರೆ 6ನೇ ದಿನ ಬಂದ ಮೇಲೆ ಇನ್ನು 5 ದಿನ ಬೆಂಗಳೂರಲ್ಲೇ ನೀವು ಕೆಂಗೇರಿಯಿಂದ ಹಿಡಿದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ 5 ದಿನ ಪಾದಯಾತ್ರೆ ಮಾಡ್ತಾರೆ ಸಿ ಅಂದರೆ ಬೆಂಗಳೂರಿನ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾವು ಹೇಳ್ತಿದ್ವಲ್ಲ BBMP ಚುನಾವಣೆಯನ್ನು ಗುರಿಯಾಗಿಟ್ಕೊಂಡು ಈ ಪಾದಯಾತ್ರೆ ಪ್ಲಾನಿಂಗ್ ನಡೆದಿದೆ ಅಂತ ಅದು ಹೌದು ಅಂತ ಒಪ್ಕೊಂಡವ್ರೆ ಈಗ ಪ್ಲಾನ್ನು ಅದೇ ರೀತಿ ಮಾಡಿದ್ದಾರೆ ಆ ಬ್ಲೂ ಪ್ರಿಂಟ್ ಅದನ್ನು ಹೇಳ್ತಾ ಇದೆ ನೀವು 5 ದಿನ ಬೆಂಗಳೂರಲ್ಲಿ ಓಡಾಡ್ತೀರಿ ಅಂದರೆ ಇನ್ನೆಷ್ಟು ಓಡಾಡಬೇಕು ನೀವು ಲೆಕ್ಕ ಹಾಕೊಳ್ಳಿ ಕೆಂಗೇರಿಯಿಂದ ನ್ಯಾಷನಲ್ ಕಾಲೇಜ್ ಗ್ರೌಂಡಿಗೆ ಬರೋಕೆ 5 ದಿನ ಬೇಕಾ ಅಂದರೆ BBMP ಚುನಾವಣೆಯೇ ನಮ್ಮ ದೃಷ್ಟಿ ನಮ್ಮ ಗುರಿ ಅನ್ನೋದು ಅವರು ಈ ಮೂಲಕ ಆ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ ಬಹುಶಃ ಅವರು ಪ್ಲಾನಿಂಗ್ ನೋಡ್ತಾ ಹೋದೆ ನಾನು ಅವರು ಕನಕಪುರ ರಾಮನಗರ ಇದು ಹೊರತುಪಡಿಸಿದ್ರೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿರೋದು ಬೆಂಗಳೂರಿನ 16 ಕ್ಷೇತ್ರಗಳನ್ನ ಆ ದೃಷ್ಟಿಯಿಂದ ಡೆಫಿನೆಟ್ಲಿ ಈ ಪಾದಯಾತ್ರೆ ರಾಜಕೀಯವಾದ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇನ್ನು ಓಮಿಕ್ರಾನ್ನ ಭೀತಿ ಅದು ಮುಂದಷ್ಟೇ ಗೊತ್ತಾಗಬೇಕು ಈಗಲೇ ನಾವು ಯಾವುದು ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಂಬರ್ಸ್ ಇನ್ಕ್ರೀಸ್ ಆಗ್ತಾನೆ ಇದೆ ಯು ಆರ್ ರೈಟ್ ಆದರೆ ಗೌರ್ಮೆಂಟ್ ಯಾವ ಲೆವೆಲ್ಗೆ ರಿಸ್ಟ್ರಿಕ್ಷನ್ಸ್ ಹಾಕುತ್ತೆ ಹಾಕಿದ್ರೆ ಇವ್ರು ಒಪ್ಕೋತಾರ ಬಿಡ್ತಾರಾ ಈಗಾಗಲೇ ಶುರು ಮಾಡಿದ್ದಾರೆ ನೀವು ಜನಾಶೀರ್ವಾದ ಯಾತ್ರೆ ಮಾಡಲಿಲ್ವಾ ನಾವು ಮಾಡಬಾರ್ದಾ ಈ ಮಕ್ಕಳು ಕೇಳ್ತಾರಲ್ಲ ನೀವು ಮಾಡ್ಬೋದಾ ನಾವು ಮಾಡೋಂಗಿಲ್ವಾ ಅಂತ ಆ ಲೆವೆಲಿಗೆ ರಾಜಕೀಯಕ್ಕೆ ನಿಂತಿದ್ದಾರೆ
ಹೀಗಿರುವಾಗ ಅವರು ಒಪ್ಪಿಕೊಳ್ಳಕ್ಕೆ ರೆಡಿ ಇಲ್ಲ, ಸರ್ಕಾರ ಎಷ್ಟರ ಮಟ್ಟಿಗೆ ರಿಸ್ಟ್ರಿಕ್ಷನ್ಸ್ ಆಗುತ್ತೆ ಅನ್ನೋದಷ್ಟೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೋದು ಸೋಮಣ್ಣ. ಥ್ಯಾಂಕ್ ಯು ವೀರೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದು.